स्वागत है आपका भी न्यूज नेशन में। मैं हूं अभी हुसैन शेख। बीजापुर में 64वें राज्य उत्सव का जश्न। जय भारत जननी तनु जाति, जय है कर्नाटक माते। हिंदू कृष्ण मुसलमाना पारसिक जैन रुद्राना, पहले से ही लेकर आखिर तक राष्ट्र कवि कोयम्पू के लिखे एकता और अखंडता को दर्शाते हुए नाड़ गीत के ये सुंदर बोल हर तरफ गुनगुनाते हुए राज्य भर में 64वां राज्य उत्सव मनाया जा रहा है। इसी की कड़ी बीजापुर के डॉक्टर बी आर अम्बेडकर मैदान में राज्य उत्सव के चलते प्लास्टिक मुक्त भारत, स्वच्छ भारत, महिलाओं की सुरक्षा जैसे केंद्र सरकार की योजनाओं को दर्शाते हुए विद्यार्थियों द्वारा कई झांकियां पेश की गई। बीजापुर जिला अधिकारी ने देश का परचम लहराकर पुलिस विभाग एनसीसी कैंडिडेट की सलामी ली। इस मौके पर यत्नाल जिला अधिकारी वाईएस पाटिल और कई दिग्गज गणमान्य व्यक्ति इस सभा में भागी रहे। ವೀಕ್ಷಣೆ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ವೈಎಸ್ ಪಾಟೀಲ್ ಸರ್, ಮಾನ್ಯರು, ಇಂದು ತಾಯಿ ಕನ್ನಡ ಮನ ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ಕಾವ್ಯ ಇದೀಗ ಇಡೀ ಭಾಗವಾದಂತೆ ಕಂಗೊಳಿಸುವ ತೆರೆದ ವಾಹನದಲ್ಲಿ ಸತರ ಸ್ವಚ್ಛ ಮಾತನಾಡಲು ವೀಕ್ಷಣೆಯಾದರು ಕನ್ನಡಿಗರಿಗೆ ಅಭಿಯಂತರರಾಗಿ ಕನ್ನಡ ಮಾನವರುಗಳು ರಚಿಸಿದ್ದಾರೆ. ಇದೀಗ ಪಥಸಂಚಲನ ತಂಡಗಳ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ 15 ಕೈಗೊಂಡಿದೆ. ಇವರು ನಮ್ಮ ಹೆಮ್ಮೆಯ ಆರಕ್ಷಕರಾದವರು. ಸಾರ್ವಜನಿಕ ಸುರಕ್ಷತೆ, ರಾಷ್ಟ್ರದ ಭದ್ರತೆ ಹಾಗೂ ನೆಮ್ಮದಿಯ ಬದುಕಿಗಾಗಿ ಜೀವ ಸಮಿಸಿದವರು. ಅಶಾಂತಿ, ಕೊಲೆ, ಸುಲಿಗೆ, ಭಯೋತ್ಪಾದನೆಗಳನ್ನ ತಡೆಗಟ್ಟಿ ಸಮಿತಿ ಮುನ್ನಡೆಯುತ್ತಾ ಇದ್ದಾರೆ. ಐಆರ್ಬಿ ಪೊಲೀಸ್ ಪಡೆ ವಿಜಯಪುರ, ಶ್ರೀ ಶಿವಾನಂದ್ ಬಿರಾದಾರ್, ಆರ್ಎಸ್ಐ, ಸರ್ಕಾರಿ ಕಿರಿಯ ಬಾಲಕರ ಬಾಲಮಂದಿರ ಟಕ್ಕೆಯ ಕುಮಾರ್ ಆಕಾಶ್ ರಾಥೋಡ್, ಶ್ರೀ ಎಡಿ ಮಕಂದರ್ ಅವರ ಮಾರ್ಗದರ್ಶನ, ಶ್ರೀಮತಿ ಎಲ್ಎಲ್ ತರವೀರ್ ಅವರ ಮಾರ್ಗದರ್ಶನದಲ್ಲಿ ಧ್ವಜವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಾ ಇದ್ದಾರೆ. ಕಾಳಿದಾಸ್ ಶಾಲೆಯ ಕುಮಾರಿ ದಿವ್ಯ ಲೋಣಿ. ಮೊಟ್ಟ ಮೊದಲನೆಯದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಹೇಳಲು ಇಚ್ಛೆಪಡ್ತೀನಿ. ತಮಗೆಲ್ಲ ತಿಳಿದಂತೆ ಈ ವರ್ಷ ಮಳೆರಾಯನ ಅವೈತ್ರಪೆಗೆ ಒಳಗಾಗಿರುವ ರಾಜ್ಯದ ಹಲವು ಜಿಲ್ಲೆಗಳ ಜನರು ಅತಿವೃಷ್ಟಿ ಮತ್ತು ಪ್ರವಾಹದ ಕಾರಣದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಒಂದು ಬಾರಿಯಲ್ಲ, ಎರಡು ಮೂರು ಸಲ ಪ್ರವಾಹ ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗಿದ್ದು ರೈತರು, ಕಾರ್ಮಿಕರು, ಸಾಮಾನ್ಯ ಜನರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯನ್ನು ನಾವೆಲ್ಲರೂ ಧೈರ್ಯದಿಂದ ಎದುರಿಸಲು ತಾಯಿ ಭುವನೇಶ್ವರಿ ನಮಗೆಲ್ಲ ಶಕ್ತಿಯನ್ನು ದಯಪಾಲಿಸಲಿ ಎಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ತಮಗೆಲ್ಲ ತಿಳಿದಂತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಸಂಕಷ್ಟದಲ್ಲಿರುವವರ ನೆರವಿಗೆ ಸಕಲ ಪ್ರಯತ್ನಗಳನ್ನು ಮಾಡಿದೆ ಹಾಗೂ ಮಾಡುತ್ತಾ ಇದೆ. ಹೀಗಾಗಿ ಯಾರೂ ಧೈರ್ಯ ಕಳೆದುಕೊಳ್ಳಬಾರದು ಎಂದು ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಕರ್ನಾಟಕಕ್ಕೆ ವಿಶೇಷವಾದ ಚರಿತ್ರೆ ಇದೆ. ಕನ್ನಡ ಭಾಷೆ ಕ್ರಿಸ್ತ ಶಕ 400ರಿಂದಲೂ ಹಲವು ರೀತಿಗಳಲ್ಲಿ ಬೆಳೆಯುತ್ತಾ ಬಂದಿದೆ. ಬನವಾಸಿ ಕಾಲದಿಂದಲೂ ಕನ್ನಡ ಭಾಷೆ ಸಂಸ್ಕೃತಿ ಮುಂದುವರೆದುಕೊಂಡು ಬಂದಿದ್ದು ಪುಲಕೇಶಿ
ವಿಜಯನಗರ ಅರಸರು, ಮೈಸೂರು ಮಹಾರಾಜರು ಸೇರಿದಂತೆ ಇನ್ನಿತರ ರಾಜರ ಕಾಲದಲ್ಲಿ ಕನ್ನಡ ಹುಲಸಾಗಿ ಬೆಳೆದು ಬಂದಿದೆ. ಇವತ್ತು ಜಗತ್ತಿನಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಪರಿಗಣಿಸಿದಾಗ ನಾವು 27ನೇ ಸ್ಥಾನದಲ್ಲಿದ್ದೇವೆ. ಅಷ್ಟೇ ಅಲ್ಲದೆ ಹೊರನಾಡು ಭಾರತೀಯರಲ್ಲಿ ಕನ್ನಡಿಗರು 4ನೇ ಸ್ಥಾನದಲ್ಲಿ ಇದ್ದೇವೆ. ಭಾರತೀಯ ವೈಶಿಷ್ಟ್ಯ, ಇಂತಹ ಭವ್ಯ ಪರಂಪರೆಯ ಕನ್ನಡದ ಸಂಸ್ಕೃತಿ ಅನನ್ಯ ಸ್ವರೂಪದ್ದು. ಶ್ರೀ ಬ್ರಹ್ಮಾನಂದ ಕೃಷ್ಣಪ್ಪ ಮಾಯಾಚಾರಿ ಶಿಲ್ಪಕಲೆ ಪ್ರಮಾಣಿ ವೇದಿಕೆ ಇಲಾಖೆ ಈಗಾಗಲೇ 31 ಅಕ್ಟೋಬರ್ ಹಾಗೂ ನವೆಂಬರ್ 1ರಲ್ಲಿ ವಿಜಯಪುರದ ಶ್ರೀ ಸುರೇಶ್ ರಾಮಚಂದ್ರ ಜೋಶಿ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಾರ್ಯಕ್ರಮಗಳ ಪ್ರದರ್ಶನ, ಹನುಮಂತ ಗಣಪತಿ ಶಿವಶರಣಿ ಹೇಮರಡ್ಡಿ ಮಲ್ಲಮ್ಮ ಬಸವಣ್ಣನವರ ಮೂರ್ತಿಗಳು ಮಾಡಿದ್ದಾರೆ. ಶ್ರೀ ವಿ ವಿ ಹಿರೇಮಠ್ ವಿಜಯಪುರ ನಗರದ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ ಇಟ್ಟಂಗಿ ಹಾಳದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದೆ. ಇನ್ನೊಂದು ಅತ್ಯಂತ ಸಂತಸದಾಯಕ ಸುದ್ದಿ ಅಂದರೆ 2019ನೆಯ SSLC ಪರೀಕ್ಷೆ 620 ಯಾವುದೇ ಕನ್ನಡಕ್ಕೆ ಅಸಂಘಟನೆ ಉಂಟಾದಾಗ ಪ್ರಕಾಶ್ ವೆಟ್ಕಲ್ ವರದಿಗಾರರಿಗೆ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದರಂತೆ ಶಶಿಕಾಂತ್, ಶ್ರೀ ಶೈಲ್, ಮೆಂಡಿಗ, ರಂಭಾಪುರ 15 ವರ್ಷಗಳ ಪತ್ರಿಕಾ ಸೇವೆ, TV9 ದಿಗ್ವಿಜಯ ಚಾನೆಲ್ನಲ್ಲಿ ಫೋಟೋಗ್ರಾಫರ್ ಆಗಿಯೂ ಕೂಡ ಇವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ತಮ್ಮ ಸೇವೆಯನ್ನು ಪರಿಗಣಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಶಶಿಕಾಂತ್, ಶ್ರೀ ಶೈಲ್ ಮೆಂಡಿಗಾರ ಅವರನ್ನ ಇದೀಗ ಗೌರವಿಸ್ತಾ ಇದ್ದೇವೆ. ಇವರ ಸೇವೆ ಯಾದಗಿರಿ, ಬಾಗಲಕೋಟ್, ಇದೀಗ ಅನಾಥ ಮಕ್ಕಳ ಪಾಲಿನ ಭರವಸೆಯ ಆಶಾ ಕುಗಾಂಪುರ ಶ್ರೀ ಅರುಣ್ಶಾಪುರ ಶ್ರೀ ವಯಸ್ ಪಾಟೀಲ್ಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಗೋವಿಂದ ರೆಡ್ಡಿ ಅವರು, ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಶೇಖರ್ ಕಂಬ, ಶ್ರೀಮತಿ ಸೌಮ್ಯ, ಶ್ರೀ ಪಿ ಹಿರೇಮಠ್ ಕಲರು
ಭಾರತ ಮತ್ತು ಸಾರ್ವಜನಿಕ ನೋಡ್ತಾ ಇದ್ದೇನೆ. ಮಹಾನಗರ ಪಾಲಿಕೆ ಶೆಟ್ಟಿಯವರು, ಮನೆ ಆಯುಕ್ತರು, ಮಹಾನಗರ ಪಾಲಿಕೆ ಇವರ ನೇತೃತ್ವದಲ್ಲಿ ಕಪ್ಪ ಚಿತ್ರ ಮುಂದೆ ಬರ್ತಾ ಇದ್ದೇನೆ, ನೋಡೋಣ. ಭತ್ತಾಶೆ ಇವರ ಭರತನಾಟ್ಯ, ಕುಮಾರಿ ಕೃತಿಕ ಚಿತ್ರ ಕೃಷಿ ಇಲಾಖೆಯಿಂದ ಮೂಡಿ ಬರ್ತಾ ಇದೆ. ಮಕ್ಕಳು ಇಲ್ಲಿ ಕೃಷಿ ಇಲಾಖೆಯ ತಪ್ಪ ಚಿತ್ರ ನಮಗೆ ಇದೀಗ ಮೂಡಿ ಬರ್ತಾ ಇದೆ. ಆರೋಗ್ಯ ಕಡಿಮೆ ದರದಲ್ಲಿ ಕೃಷಿ ಯಂತ್ರದ ಉಪಕರಣಗಳನ್ನು ಒದಗಿಸ್ತಕ್ಕಂಥ ಸ್ತಬ್ಧ ಚಿತ್ರ ಕೃಷಿ ಇಲಾಖೆಯಿಂದ. ಅಹಿಂದ ಸಂಸ್ಥೆ ಸ್ವಚ್ಛ ಭಾರತ ಚಿತ್ರ ಸ್ತಬ್ಧ ಚಿತ್ರ ಇದೀಗ ವೇದಿಕೆಯ ಮುಂಭಾಗದ ಪರಿಸರ ರಕ್ಷಣೆ ಶ್ರೀಮತಿ ಅಶ್ವಿನಿ ಚೋರ್ಗಿ ಅವರ ನಾಯಕತ್ವ, ಎಲ್ ಎಲ್ ತೋರ್ವಿ ಮೇಡಮ್ ಅವರ ಔರ್ ಖಬರೋಂಕೆ ಲಿಯೆ ದೇಖ್ತೆ ರಹಿಯೆ ಬಿ ನ್ಯೂಸ್ ನೇಷನ್. ಬಿ ನ್ಯೂಸ್ ನೇಷನ್ ಕೆ ಲೇಟೆಸ್ಟ್ ನ್ಯೂಸೋಂ ಕೋ ಅಪ್ನೆ ಮೊಬೈಲ್ ಮೇ ದೇಖ್ನೆ ಕೆ ಲಿಯೆ ಯೂಟ್ಯೂಬ್ ಮೇ ಬಿ ನ್ಯೂಸ್ ನೇಷನ್ ಕೆ ಚಾನಲ್ ಕೆ ಸಬ್ಸ್ಕ್ರೈಬ್ ಐಕಾನ್ ಕೋ ದಬಾಯೆ ಔರ್ ಫಿರ್ ಬೆಲ್ ಐಕಾನ್ ಕೋ ದಬಾನೆ ಪರ್ ಆಪ್ ಲೇಟೆಸ್ಟ್ ನ್ಯೂಸೋಂ ಕೋ ದೇಖ್ ಸಕ್ತೆ ಹೈ.